ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೀತಾನ್ಯ ಚಾನಲ್. ನೀವೆಲ್ಲರೂ ಒಬ್ಬಟ್ಟನ್ನು ತಿಂದೇ ಇರ್ತೀರಾ ಅಲ್ವಾ? ಯಾವಾಗಲೂ ರೊಟೀನ್ ಆಗಿ ಒಬ್ಬಟ್ಟನ್ನು ಮಾಡಿ ತಿನ್ನೋ ಬದಲು ನಾನಿವತ್ತು ಅದೇ ಒಬ್ಬಟ್ಟು ಹೂರ್ಣವನ್ನು ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ರೆಸಿಪಿಯನ್ನು ನೋಡಿಸ್ತೀನಿ. ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ಮತ್ತು ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಹೂರ್ಣವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಕೆ ಜಿಯಷ್ಟು ಬೇಳೆನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ಅದು ಬೇಯೋದಕ್ಕೆ ಸರಿ ಹೋಗೋಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನೀಟಾಗಿ ಬೆಂದಿರುತ್ತೆ. ನೋಡಿ, 1 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಗೊತ್ತಾಗುತ್ತೆ ನೀಟಾಗಿ ಬೆಂದಿದೆ ಅಂತ. ಈಗ ಅದರಲ್ಲಿರೋ ನೀರೆಲ್ಲ ಬಗ್ಗಿಸ್ಕೊಳ್ಬೇಕು. ಅದರಲ್ಲಿರೋ ನೀರನ್ನ ಕಂಪ್ಲೀಟಾಗಿ ಸಪ್ರೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಅರ್ಧ ಕೆ ಜಿಯಷ್ಟು ಬೇಳೆ ತೊಗೊಂಡಿದ್ವಲ್ಲ ಅದಕ್ಕೆ ಸರಿ ಹೋಗೋಷ್ಟು 300 ಅಥವಾ 350 ಗ್ರಾಮ್ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಲೈಟಾಗಿ ಸ್ವೀಟ್ ಇರಬೇಕು ಅಂತ ಅನ್ನೋರು 300 ಗ್ರಾಮನ್ನು ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಜಾಸ್ತಿ ಸ್ವೀಟ್ ಆಗಿರಬೇಕು ಅಂದರೆ 350 ಗ್ರಾಮನ್ನು ಆ್ಯಡ್ ಮಾಡ್ಕೊಳ್ಬೋದು. ಬೆಲ್ಲ ಮತ್ತು ಬೇಳೆನ ಕಲಸ್ಕೊಂಡಿದ್ದಾದ್ಮೇಲೆ ಅದನ್ನು ರುಬ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಳ್ಳಲ್ಲಿ ರುಬ್ಕೊತಿದ್ದೀನಿ, ನೀವು ಬೇಕಾದ್ರೆ ಮಿಕ್ಸಿಯಲ್ಲೂ ಸಹ ರುಬ್ಕೊಳ್ಬೋದು. ಬಟ್ ನೀವು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಸ್ವಲ್ಪನೂ ನೀರು ಹಾಕ್ಕೊಳ್ಬಾರ್ದು. ನಾನಿಲ್ಲಿ ನೀರು ಬೇಯಿಸಿದಾನೆ ರುಬ್ಕೊತಿದ್ದೀನಿ. ಮತ್ತು ಇದು ರುಬ್ಕೊಳ್ಳೋವಾಗ ನಾನೊಂದು 10 ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ನೀವು ಒಬ್ಬಟ್ಟು ರಸನ ಪ್ರಿಪೇರ್ ಮಾಡ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಬೇಳೆನ ತೆಗೆದಿಟ್ಕೊಳ್ಳಿ. ಮತ್ತು ಬೇಯಿಸಿರೋ ನೀರು ಇರುತ್ತಲ್ವ, ಅದರಲ್ಲಿ ನೀವು ರಸವನ್ನು ಮಾಡ್ಕೊಳ್ಬೇಕಾಗುತ್ತೆ. ಹೂರ್ಣವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಂದ್ರೆ ಬೇಳೆ ಇರೋ ನೀರನ್ನ ಕಂಪ್ಲೀಟಾಗಿ ತೆಗೆದ್ಬಿಡಬೇಕು. ಅದಾದಮೇಲೆ ಬೆಲ್ಲವನ್ನು ಆ್ಯಡ್ ಮಾಡ್ತೀರಾ ಅಲ್ವಾ, ಆವಾಗ ಸ್ವಲ್ಪ ನೀರನ್ನು ಬಿಟ್ಕೊಳ್ಳುತ್ತೆ. ಅದೇ ನೀರಿನಲ್ಲೇ ನೀವು ಕಂಪ್ಲೀಟಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಬೇಳೆ ಎಲ್ಲ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಒರಳಲ್ಲೇ ರುಬ್ಬಿ ಮಾಡಿದ್ರೆ ಯಾವುದೇ ರೆಸಿಪಿ ಆದರೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇನ್ನು ಮಿಕ್ಕಿರೋ ಬೇಳೆ ಇತ್ತಲ್ವ, ಅದನ್ನು ಸಹ ನುಣ್ಣಗೆ ರುಬ್ಕೊತೀನಿ. ನುಣ್ಣಗೆ ರುಬ್ಕೊಂಡಿದ್ದಾದ್ಮೇಲೆ ಅದಕ್ಕೆ 1 ಕಪ್ಪಷ್ಟು ಕೊಬ್ಬರಿಯನ್ನು ಸಹ ಆ್ಯಡ್ ಮಾಡಿಕೊಂಡು ರುಬ್ಕೊತೀನಿ. ನೋಡಿ, ಬೇಳೆ ಎಲ್ಲ ಕರೆಕ್ಟಾಗಿ ರುಬ್ಕೊಂಡಿದ್ದಾಯಿತು. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಇದನ್ನು ಸಪ್ರೇಟಾಗೆ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ, ಗಸಗಸೆ ಪುಡಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ನೀವು ಬೇಳೆ, ಬೆಲ್ಲ, ಕೊಬ್ಬರಿ, ಏಲಕ್ಕಿ ಎಲ್ಲ ಒಂದೇ ಸಲನೇ ಮಿಕ್ಸ್ ಮಾಡಿಕೊಂಡು ಸಹ ರುಬ್ಕೊಳ್ಬೋದು. ನೆಕ್ಸ್ಟ್ ಈಗ ನೋಡಿ, ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೋಂಡಾ ಯಾವ ಸೈಜ್ಗೆ ಮಾಡ್ಕೊತೀರಾ ಆ ಸೈಜ್ಗೆ ನೀವು ಉಂಡೆಗಳನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಈ ರೀತಿ ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ಮತ್ತು 1 ಚಿಟಿಕೆಯಷ್ಟು ಸೋಡಾ. ಇದನ್ನು ನೀವು ಬಜ್ಜಿ ಹಿಟ್ಟಿಗೆ ಯಾವ ರೀತಿ ಕಲಸ್ಕೊತೀರಾ ಆ ಕನ್ಸಿಸ್ಟೆನ್ಸಿಗೆ ಕಲಸ್ಕೊಳ್ಬೇಕಾಗುತ್ತೆ. ಒಂದೇ ಸಲ ವಾಟರ್ನ ಆ್ಯಡ್ ಮಾಡ್ಕೊಂಬಿಡಿ, ಸ್ವಲ್ಪ ಸ್ವಲ್ಪವನ್ನೇ ವಾಟರ್ನ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಡಿ. ನೋಡಿ, ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ನೋಡಿ, ಫೈನಲ್ ಆಗಿ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ ಡೀಪ್ ಫ್ರೈಗೆ ಸರಿ ಹೋಗುವಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ, ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋ ಉಂಡೆ ಇದೆ ಅಲ್ವಾ, ಅದನ್ನು ಹಿಟ್ಟಲ್ಲಿ ಡಿಪ್ ಮಾಡಿ ಈ ರೀತಿ 1 by 1 ಹಾಕ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಎಣ್ಣೆ ಫುಲ್ಲು ಹೀರ್ಕೊಂಬಿಡುತ್ತೆ ಎಣ್ಣೆ ಬಿಸಿ ಆಗಿಲ್ಲ ಅಂದರೆ. ಸೊ ಫಸ್ಟು ಎಲ್ಲ ಹಾಕೋದಕ್ಕೂ ಮುಂಚೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ, ಹಿಟ್ಟು ಮೇಲೆ ತೇಲಿದ್ರೆ ಸೊ ಎಣ್ಣೆ ಬಿಸಿ ಆಗಿದೆ ಅಂತ, ಆಗ ನೀವು ಎಲ್ಲ ಉಂಡೆಗಳನ್ನು ಹಾಕ್ಕೊಳ್ಬೋದು. ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಡೀಪ್ ಫ್ರೈ ಆಗಿದೆ, ಕಲರು ಸಹ ಚೇಂಜ್ ಆಗ್ತಿದೆ. ಎಣ್ಣೆನ ಸ್ವಲ್ಪ ಸ್ಟ್ರೈನ್ ಮಾಡಿಕೊಂಡು ಸೊ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಸೊ ಅದೇ ರೀತಿ ಎಲ್ಲನೂ ಪ್ರಿಪೇರ್ ಮಾಡ್ಕೊತೀನಿ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ, ನೀವು ಸಹ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು. ತುಂಬಾ ಟೇಸ್ಟಿಯಾಗಿ ಇರುತ್ತೆ.
ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡೋರು ಈ ರೀತಿ ಒಂದು ಡಿಫ್ರೆಂಟ್ ರೆಸಿಪಿಯನ್ನು ಅಕ್ಕಿ ಹಿಟ್ಟಿಂದ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿ ಕೂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇಂಥ ಮತ್ತಷ್ಟು ಟೇಸ್ಟಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.